ನೋಡಿ ಇವತ್ತು ಅಶ್ವಥ್ ನಾರಾಯಣ ಅಲ್ಲ ಅದು ಅಸ್ವಸ್ಥ ನಾರಾಯಣ ಡಾಕ್ಟರ್ ಹೆಸರಲ್ಲಿರೋ ಉಚ್ಚ ಅಶ್ವಥ್ ನಾರಾಯಣ ಮಾನಸಿಕ ಅಸ್ವಸ್ಥ ಆತನಿಗೆ ದುಡ್ಡಿನ ಅಹಂಭಾವ ಅಧಿಕಾರದ ಅಹಂಭಾವ ಕ್ಷೇತ್ರದಲ್ಲಿ ಬಹುಪಾಲು ಸಂಖ್ಯೆ ನನಗೆ ಸಪೋರ್ಟ್ ಮಾಡ್ತಾರೋ ಅನ್ನೋ ಅಹಂಭಾವ ಇದೆ ಈ ಮೂರು ಹೋಗ್ತದೆ ಅಶ್ವಥ್ ನಾರಾಯಣಗೆ ಎರಡೇ ತಿಂಗಳು ಎರಡು ತಿಂಗಳು ಈ ಮೂರು ಕಳ್ಕೊಂಡು ಬೀದಿಗೆ ಬರುವಂತ ಬಿಜೆಪಿಯವರು ಎಲ್ಲರೂ ಬೀದಿಗೆ ಬರ್ತಾರೆ ಅದರಲ್ಲಿ ಫಸ್ಟ್ ಬರುವಂತ ವ್ಯಕ್ತಿನೇ ಅಸ್ವಸ್ಥ ನಾರಾಯಣ ನೋಡಿ ಒಬ್ಬ ವಿರೋಧ ಪಕ್ಷದ ನಾಯಕ ಅಂದ್ರೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದವರು ಇದೆ ಶ್ಯಾಡೋ ಚೀಫ್ ಮಿನಿಸ್ಟರ್ ಮುಖ್ಯಮಂತ್ರಿಗೆ ಪರ್ಯಾಯವಾದ ಪದ ಪರ್ಯಾಯವಾದ ಸ್ಥಾನಮಾನ ವಿರೋಧ ಪಕ್ಷದಲ್ಲಿ ವಿರೋಧ ಪಕ್ಷದ ನಾಯಕ ಒಬ್ಬ ವಿರೋಧ ಪಕ್ಷದ ನಾಯಕನಿಗೆ ಒಬ್ಬ ಬೀದಿ ರೌಡಿ ತರ ಒಡೆದಾಕಿ ಅವನು ಯಾರೋ ಒಡೆದಾಕ್ದ ಅಂತ ಅಂತದ ಗೌಡ ಒಡೆದಾಕ್ದ ಅಂತದ ಉರಿ ಗೌಡ ಒಡೆದಾಕ್ದ ಅಂತ ಹೇಳಿದ್ರೆ ಇವರ ಮಟ್ಟ ಯಾವ ತರ ಇದೆ ಅಂತ ನಾನು ಕೇಳಲಿಕ್ಕೆ ಬಯಸ್ತೇನೆ ಅಸ್ವಸ್ಥ ನಾರಾಯಣ ಅವರು ಮಂತ್ರಿ ಅಲ್ಲ ಇಸ್ ಎ ಸುಪಾರಿ ಕಿಲ್ಲರ್ ಸಂವಿಧಾನ ಕೊಟ್ಟಿದ್ದಾರೆ ಸಂವಿಧಾನದಲ್ಲಿ ಹೇಳಿದ್ದಾರೆ ಯಾವುದೇ ವ್ಯಕ್ತಿಗೆ ಥ್ರೆಟನ್ ಕೊಡೋದಾಗಲಿ ನಮ್ಮ ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ ಆಗಿದೆ ಜನಗಳ ಪ್ರಚೋದನೆ ಮಾಡಿದ್ರೆ ಆ ಕೂಡಲೇ ಅವನು ಎಂಥ ದೊಡ್ಡ ವ್ಯಕ್ತಿ ಆಗಿರಲಿ ಏಟ್ ಪೊಲಿಟಿಕ್ಸ್ ಮಾಡಿ ಏಟ್ ಭಾಷಣ ಮಾಡಿದ್ರೆ ಅವನಿಗೆ ಕೂಡಲೇ ಅವನ ಮೇಲೆ ಸುವಮೋಟ ಕೇಸ್ ದಾಖಲು ಮಾಡಬೇಕು ಅವನ ಮೇಲೆ ಕ್ರಮ ಕೈಗೊಳ್ಬೇಕು ಅಂತ ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ ಅದರ ಪ್ರಕಾರ ಮುಖ್ಯಮಂತ್ರಿಗಳು ಅವನ್ನ ಸಂಪುಟದಿಂದ ಕೈ ಬಿಡ್ತಾರೆ ಅನ್ಕೊಂಡಿದ್ದೀನಿ ಬಿಟ್ಟಿಲ್ಲ ಅಂದ್ರೆ ನಮ್ದು ಉಗ್ರವಾದ ಹೋರಾಟ ಇದ್ದೇ ಇರ್ತದೆ ಈಗ ಯಾರಿಗಾದ್ರೂ ಒಡೆದ್ಬಿಟ್ಟು ಯಾರಿಗಾದ್ರೂ ಏನಾದ್ರೂ ತೊಂದರೆ ಕೊಟ್ಬಿಟ್ಟು ವಿಷಾದ ವ್ಯಕ್ತಪಡಿಸ್ಬಿಟ್ರೆ ಮುಗ್ದೋಯ್ತಾ ಹಂಗಾದ್ರೆ ಒಬ್ಬ ವ್ಯಕ್ತಿ ಯಾರಿಗೋ ಮರ್ಡರ್ ಮಾಡಿ ಒಡೆದಾಕಿ ಸಾಯಿಸಾಕಿ ಅಂತ ಹೇಳ್ಬಿಟ್ಟು ವಿಷಾದ ವ್ಯಕ್ತಪಡಿಸ್ಬಿಟ್ರೆ ಕಾನೂನಲ್ಲಿ ಅವಕಾಶ ಇದೆಯಾ ಇಲ್ಲಿ ನೀವೇ ಹೇಳಿ ನೀವೆಲ್ಲ ತಿಳ್ಕೊಂಡಿರೋರು ಕಾನೂನಲ್ಲಿ ಅವಕಾಶ ಇದ್ರೆ ವಿಷಾದ ವ್ಯಕ್ತಪಡಿಸಿದ ತಕ್ಷಣ ಬಿಟ್ಬಿಡಿ ಆದ್ರಿಂದ ಯಾರು ಹಿಂಗೆ ಹೇಳ್ತಾರೆ ಮುಂದಕ್ಕೆ ಅವ್ರು ಪಾಠ ಹಾಕ್ಬೇಕು ಆದ್ರಿಂದ ಅವನ ಮೇಲೆ ಏನಾದರೂ ಆಕ್ಷನ್ ತಗೊಳ್ಳೇಬೇಕು ಅನ್ನೋದು ನಮ್ಮ ಬೇಡಿಕೆ